ನರೇಂದ್ರ ಮೋದಿ ಅವರು ಬಂದ್ಮೇಲೆ ಎಲ್ಲೂ ಕೂಡ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಸ್ಪೋರ್ಟ್ಸ್ ಹಿಂದೆ ನಾವೆಲ್ಲ ನೋಡ್ತೀವಿ, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಹೈದರಾಬಾದಲ್ಲಿ, ಮುಂಬೈದಲ್ಲಿ, ಹೀಗೆ ಆಗುತ್ತಿರೋ ಇಲ್ಲ ನೆನೆಸಿದ್ದೇವೆ. ಆದರೂ ಕೂಡ ಕೆಲವು ಕಡೆ ಮುಂಬೈ ಇರುವಂಥದ್ದು, ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಅವರು ಆ್ಯಕ್ಟಿವ್ ಆಗಿರೋದನ್ನು ಗಮನಿಸಿ ನಾವು ಸುಮಾರು ಜನರನ್ನ ಸೇರಿಸಿ ನಾನು ಮುಂದೆ ಗೃಹ ಸಚಿವರ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳ ಡಿ ಜಿ ಪಿಗಳಿಗೆ ಕರೆ ಕೊಟ್ಟಿದ್ದೀನಿ. ಆದಷ್ಟು ಜನ ಕೃತ್ಯನ ಮಾಡಿ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿ ಹೋಗ್ತಾರೆ. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಕೋಆರ್ಡಿನೇಟೆಡ್ ಆಗಿ ಒಗ್ಗಟ್ಟಾಗಿ ಒಂದು ಇಂಟೆಲಿಜೆನ್ಸ್ ಶೇರಿಂಗ್ ಮತ್ತು ಅಲ್ಲಿರುವಂಥ ಶೇರಿಂಗ್ಗಳನ್ನ ಮಾಡಿ ಎಫರ್ಟ್ಸ್ ಮಾಡಿದರೆ ಭಾಳಷ್ಟು ನಿಯಂತ್ರಣವನ್ನು ಮಾಡೋಕ್ಕೆ ಸಾಧ್ಯ. ಅದನ್ನೇ ನಾನು ನನ್ನ ಒಂದು ಮುಂದಿನ ಇದರಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಪತ್ರ